ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಅದನ್ನ ನೀವು ಸರಿಯಾಗಿ ಫಾಲೋ ಮಾಡಬೇಕಷ್ಟೇ ಇಲ್ಲಾಂದ್ರೆ ಎಷ್ಟು ದಿನನೋ ಎಷ್ಟು ತಿಂಗಳು ಅದೆಲ್ಲ ನಾವು ಹೇಳಕಾಗಲ್ಲ ನನಗೆ ಜೈಂತ ನೋಡಬೇಕು ಅನ್ನಿಸ್ತಿದೆ ಖಂಡಿತ ಕರೆಸ್ತೀನಿ ರಾಹುಲ್ ನನ್ನ ಮನಸಾರೆ ಪ್ರೀತಿಸ್ತೆ ಬೇಗ ಮುರಿದು ಹೋಗುತ್ತೆ ಅಂತ ನಾನು ಯಾವತ್ತೂ ಅನ್ಕೊಳ್ಳಿಲ್ಲ ಕಣ್ ಮೇಘಾ ರಿಲ್ಯಾಕ್ಸ್ ಯಾಕೆ ಏನೇನೋ ಮಾತಾಡ್ತಿದ್ಯಾ ಅವನು ನಿನ್ನ ಕಾಲ್ ರಿಸೀವ್ ಮಾಡಿಲ್ಲ ಮಾತಾಡೋಕೆ ಸಿಕ್ಕಿಲ್ಲ ಅಂತ ತಕ್ಷಣ ಇಷ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡೋದಾ ಅವನಿಗೂ ಏನೋ ಪ್ರಾಬ್ಲಮ್ಸ್ ಆಗಿರಬಹುದು ಕಣೆ ಒಂದು ಸ್ವಲ್ಪ ದಿನ ಕಳೀಲಿ ಎಲ್ಲ ಸಾರ್ಟ್ ಔಟ್ ಆದ್ಮೇಲೆ ಅವನೇ ಬರಬಹುದು ಡೋಂಟ್ ಗೆಟ್ ಅಪ್ಸೆಟ್ ಪ್ಲೀಸ್ यार मेलू यार निरीक्षे इकोबार्द ना निरीक्षे ते नमक नोवागदे बेड़ नन के इष्टेला माताड़ राहुल बंदे बर्तने निगू गोत्तु डोंट वरी ಪರಿಸ್ಥಿತಿ ನೋಡು ಜಯನ್ ಜೊತೆ ಮದುವೆ ಫಿಕ್ಸ್ ಆಯ್ತು ಕೊನೆ ಹಂತದಲ್ಲಿ ಮುರಿದು ಬಿತ್ತು ಅಷ್ಟೇ ಅಲ್ಲ ಇಷ್ಟು ದಿನ ನಾನು ಇದನ್ನ ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಅಪ್ಪ ದೂರ ದೇಶದಲ್ಲಿ ಇದ್ದಾರೆ ವಾಪಸ್ಸೇ ಬರಕಾಗದಿರೋ ಲೋಕದಲ್ಲಿದ್ದಾರೆ ಆದ್ರೆ ಈ ಮನೆಯವರು ಎಲ್ಲರೂ ನನಗೆ ಪ್ರೀತಿ ಕೊಟ್ಟು ನನ್ನ ನೋವನ್ನು ಮರೆಸಿದ್ದಾರೆ ಮೇಘ ನಿನ್ಗೋಸ್ಕರ ಈ ಮೇಘ ಇದ್ದಾಳೆ ಕಣೆ हंचकोता तुम बेजार मिट्टे अन्सते सारी इबू सेरकोनो मतरा नान निम जो जॉन आगबोद अद पर्मिशन क ಇಬ್ರು ಏನು ಎಮೋಷನ್ ಆಗಿ ಮಾತಾಡ್ತಿದ್ರಿ ಏನು ವಿಷಯ ಅಂತ ಕೇಳಬಹುದಾ ಏನಿಲ್ಲ ಚಾರು ನಾವು ಬೆಳೆದು ಬಂದ ದಾರಿನ ಸ್ವಲ್ಪ ಹಿಂತಿರುಗಿ ನೋಡಿದ್ವಿ ಏನಾಯ್ತು ಏನು ಅನ್ನಿಸ್ತು ಮುಂದೆ ಏನಾಗುತ್ತೋ ಅಂತ ಮುಂದೆ ಏನಾಗುತ್ತೆ ಎಲ್ಲ ಒಳ್ಳೆದೇ ಆಗುತ್ತೆ ಬಿಡು ಅದನ್ನೇ ನಾವು ಅನ್ಕೊಂಡ್ವಿ ಏನಾದರೂ ಸಾಧಿಸಬೇಕು ಲೈಫ್ ಅಲ್ಲಿ ನಾವು ಹೀಗೆ ಇರಬಾರದು ಮುಂದುವರಿಬೇಕು ಅಂತ ಮಾತಾಡ್ತಿದ್ವಿ ಅಷ್ಟೇ ವಾವ್ ಸೂಪರ್ ಇದನ್ನೇ ಹಠ ಅನ್ನೋದು ಇಷ್ಟಿದ್ರೆ ಸಾಕು ನೀವು ಖಂಡಿತ ಅಚೀವ್ ಮಾಡೇ ಮಾಡ್ತೀರಾ ನಿಮ್ಮಿ ನಿರ್ಧಾರಕ್ಕೆ ಹೆಣ್ಣಾಗಿ ನಾನು ಸಪೋರ್ಟ್ ಮಾಡಲೇಬೇಕು ಆ ಸಪೋರ್ಟ್ಗೆ ನಾನು ಏನಾದರೂ ಗಿಫ್ಟ್ ಕೊಡಲೇಬೇಕು ಏನು ಕೊಡಲಿ ಚಾರು ನಮ್ಮ ಜೊತೆ ನೀನು ಒಳ್ಳೆ ಫ್ರೆಂಡ್ ಆಗಿದ್ಯಲ್ಲ ಅಷ್ಟೇ ಸಾಕು ಇಲ್ಲ ಸಾಲಲ್ಲ ನನ್ನ ಕಡೆಯಿಂದ ನಿಮ್ಮಿಬ್ರಿಗೆ ಒಂದು ಸ್ಮಾಲ್ ಗಿಫ್ಟ್ ಏನಿದೆಲ್ಲ ಬೇಡ ನನಗಿದು ಚಾರು ಪ್ಲೀಸ್ ಬೇಡ ಇದು ನೀವು ತಗೊಂಡಿಲ್ಲ ಅಂದ್ರೆ
ನಾನು ನಿಮ್ಮಿಬ್ರು ಬೇಡ ಅಂತ ತಾನೆ? ಇನ್ ಮುಂದೆ ಇದೇನು, ಇದಕ್ಕಿಂತ ಒಳ್ಳೆ ಗಿಫ್ಟ್ ಕೊಡೋದಿದೆ. ನಾನು ನಿಮ್ಮೋಳೆ ಅಂದಮೇಲೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಇನ್ ಮುಂದೆ ಒಳ್ಳೊಳ್ಳೆ ಗಿಫ್ಟ್ ಕೊಡ್ತೀನಿ ಅಂದ ಇದು. ಸಾಕು ಚಾರು, ನಮ್ಗೆ ಈ ಗಿಫ್ಟ್ಗಿಂತ ನಿನ್ನ ನಾಲ್ಕು ಒಳ್ಳೆ ಮಾತು ನಮ್ಮ ಜೊತೆ ಆಡಿದ್ರೆ ಅಷ್ಟೇ ಸಾಕು, ನಾವಿಬ್ರು ಖುಷಿಯಾಗಿರ್ತೀವಿ. ವಸ್ತುಗಳಿಂದ ಸಂತೋಷ ಕಾಣಬಾರ್ದು, ನಮ್ಮ ಮಾತಿಂದ ಸಂತೋಷ ಕಾಣಬೇಕು. ಹಲೋ ಹೇಳಿ. ಹೌದಾ, ಏನು ಹೇಳ್ತಿದ್ದೀರ ನೀವು? ಸರಿ ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಏನ್ರಿ ಅದು, ಯಾರ್ದು ಫೋನು? ಹೊರಗಡೆ ಏನೋ ಅವಾಂತರ ಆಗಿದೆ, ಅದೇನು ಅಂತ ನೋಡೋಣ ಬಾ. ನೀವು ಬರ್ಕೊಟ್ಟಿರೋ ಪೇಪರ್ ತರ ಅನ್ನಿಸ್ತಾ ಇದೆ. ಮದುವೆ ಮಾಡ್ಕೊಡ್ತೀನಿ ಅಂತ ಬರ್ಕೊಟ್ಟಿದ್ದನ್ನ ಈಗ ಬಳಸ್ಕೊಳ್ಳೋದವನು. ಏನ್ ಹೇಳ್ತಿದ್ರ ನೀವು? ಈ ರೀತಿ ಆ ನವೀನ್ಗೆ ಬಾಂಡ್ ಪೇಪರ್ ಬರ್ಕೊಟ್ಟಿದ್ದೀರಾ ನೀವು? ಫೈನಾನ್ಸ್ ವಿಚಾರಕ್ಕೂ ಲ್ಯಾಂಡ್ ವಿಚಾರಕ್ಕೂ ಇಂಥ ಬಾಂಡ್ ಬರ್ಕೊಡ್ತಾರೆ, ನೀವು ಮಗಳ ವಿಚಾರಕ್ಕೆ ಬರ್ಕೊಟ್ಟಿದ್ರಲ್ರಿ, ಇಂಥ ಅಪ್ಪ ನೀವು? ಈ ತರ ಮಾಡ್ತೀರ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಹೌದು, ಈ ವಿಷಯನ ನಿಮಗ್ ಫೋನ್ ಮಾಡಿ ತಿಳಿಸಿದ್ದೆ ಯಾರು? ಶಾಂತಾರಾಮ್ ಅವರು. ವಾಕಿಂಗ್ ಹೋಗೋರೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ರಂತೆ, ಅವರಿಗೆ ಅವ್ರ ಫ್ರೆಂಡ್ ಫೋನ್ ಮಾಡಿ ಹೇಳಿದ್ರಂತೆ ಪ್ರಸಾದ್ ಮನೆ ಮುಂದೆ ಈ ರೀತಿ ಆಗ್ತಿದೆ ಅಂತ.
ನವೀನ್ ಹಾಯ್ ಅಂಕಲ್ ಶಾಕ್ ಆಯ್ತಾ ಏನೋ ಇದೆಲ್ಲ ನಿನ್ನನ್ನು ನಂಬಿ ಬರ್ಕೊಟ್ರೆ ಬೀದಿಲೆಲ್ಲ ಹಂತ್ಯ ನೀನು ತುಂಬಾ ಮಿತಿ ಮೀರ್ತಿದ್ಯಾ ನೋ ಅಂಕಲ್ ನಿಮ್ಮನೆ ಕಾಂಪೌಂಡ್ ಮೇಲೆ ಮಾತ್ರ ಅಂಟಿಸಿದ್ದು ಅಷ್ಟಕ್ಕೆ ಹೀಗಾಡಿದ್ರೆ ಹೇಗೆ ಈ ತಿಂಗಳ 29ಕ್ಕೆ ನನ್ನ ಬರ್ತ್ಡೇ ಅವತ್ತು ನನಗೂ ಮತ್ತು ನಿಮ್ಮ ಮಗಳು ಚಾರುಗೂ ಎಂಗೇಜ್ಮೆಂಟ್ ಆಗಲೇಬೇಕು ಇಲ್ಲ ಅಂದ್ರೆ ನಿಮ್ಮ ಮಗಳ ಫೋಟೋ ನನ್ನ ಹತ್ರ ಇದೆ ಅದನ್ನ ಎಲ್ಲಾ ಚಾನೆಲ್ ಪತ್ರಿಕೆಗಳಿಗೆ ಕೊಟ್ಟು ಕಾಣೆ ಆಗಿದ್ದಾಳೆ ಬೇಗ ಬಾ ಚಾರು ಅಂತ ಅಡ್ವರ್ಟೈಸ್ ಕೊಡ್ತೀನಿ ಅವಾಗ ನಿಮ್ಮ ಮನೆಗೆ ಮಾತ್ರ ಅಲ್ಲ ಇಡಿ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಏನಂತೀರಿ ಏನು ಹೇಳ್ತಿದಾನೆ ಆ ಮನೆ ಹಾಳ ರುಕ್ಮಿಣಿ ಇದೇ ತಿಂಗಳ 29 ತಾರೀಕಿಗೆ ಚಾರು ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳದೇ ಇದ್ರೆ ಚಾರು ಕಾಣೆ ಆಗಿದ್ದಾಳೆ ಅಂತ ಪೇಪರ್ನಲ್ಲಿ ಟಿವಿಯಲ್ಲಿ ಆಡ್ ಕೊಡ್ತಾನಂತೆ ಇಡೀ ಪ್ರಪಂಚಕ್ಕೆ ಪ್ರಚಾರ ಮಾಡ್ತಾನೆ ಅಂತ ಅವನು ಅಯ್ಯೋ ಏನು ಇದು ಈಗ ಏನ್ರಿ ಮಾಡೋದು ರುಕ್ಮಿಣಿ ನನಗೆ ಯೋಚನೆ ಮಾಡಿದ್ರೆ ಟೈಮ್ ಕೊಡು ಅಯ್ಯೋ ದೇವ್ರೇ ಇದೆಂತ ಪರಿಸ್ಥಿತಿ ನಪ್ಪ ಚಾರು ಚಾರು ಎಲ್ಲಿದ್ದಾಳೆ ಚಾರು ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಹೆಣ್ಮಗಳು ಚಿಕ್ಕ ವಯಸ್ಸಲ್ಲೇ ಹೀಗಾಯ್ತಲ್ಲ ಅಂತ ಬೇಜಾರಾಗ್ತಾ ಇದೆ ಆದ್ರೆ ಅದನ್ನ ಸರಿಪಡಿಸೋದು ನಮ್ಮ ಕೈಲಿರ್ವಲ್ಲ ಎಲ್ಲ ದೇವರೇ ನೋಡ್ಕೋಬೇಕು ಹಾಗೆ ಅಂತ ನಾವು ಯೋಚನೆ ಮಾಡ್ತಾ ಸುಮ್ಮನಿದ್ರೆ ಆಗತ್ತಾ ಇದೇನ್ ಸಾಮಾನ್ಯದ ನೆಗಡಿ ಕೆಮ್ಮುನ ಇದು ಅದೇ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸುಮತಿ ಚಾರು ಜಯಂತನ ಮದುವೆ ಮಾಡಲ ಅಂತ ಒಂದು ಕಡೆ ಒಂದು ವೇಳೆ ಮದುವೆ ಆದಮೇಲೆ ಚಾರುಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಜಯಂತನ ಬದುಕನ್ನು ನಾವೇ ಕತ್ಲಿಗೆ ತಳ್ಳಾಗಿತ್ತಲ್ವಾ ಆದರೆ ನಮ್ಮ ಮಾತಿಂದ ನಾವು ಹಿಂದೆ ಸರಿಯಕ್ಕಾಗತ್ತಾ ಡಾಕ್ಟರ್ ಏನು ಹೇಳಿದ್ರು ಚಾರು ಆರೋಗ್ಯ ಮೊದಲಿಗಿಂತ ಸ್ವಲ್ಪ ಜಾಸ್ತಿನೇ ಹದಿಗೆಟ್ಟಿದೆ ಅವ್ರಿಗೆ ಬೇಜಾರಾಗದೆ ಇರೋ ಹಾಗೆ ಸಂತೋಷವಾಗಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತಂದ್ರು ಮದ್ವೆ ಮಾಡೋ ವಿಷಯನ ಪ್ರಸ್ತಾಪ ಮಾಡಬೇಕಾಗಿತ್ತು ಡಾಕ್ಟರ್ ಒಪಿನಿಯನ್ ಕೇಳ್ಕೊಂಡು ಮುಂದುವರಿಬಹುದಾಗಿತ್ತಲ್ವಾ ಆ ವಿಷಯ ಮಾತಾಡಬೇಕು ಅಂತ ಅನಿಸ್ಲಿಲ್ಲ ಸುಮತಿ ಅದಕ್ಕಿಂತ ಮೊದಲು ಇನ್ನೊಂದು ಜವಾಬ್ದಾರಿ ಕೆಲಸ ಇದೆ ಅಂದ್ರೆ ಪಶುಪತಿನ ಬರಕ್ಕೆ ಚಾರುಗೆ ಮಕ್ಕಳ ಮೇಲೆ ಕೋಪ ತಣ್ಣಗಾಗಿದೆ ಮನೆಯಲ್ಲಿ ವಾತಾವರಣನೂ ಬದಲಾಗಿದೆ ಇದನ್ನು ಹೀಗೆ ಉಳಿಸ್ಕೊಂಡು ಹೋಗಬೇಕು ಅಂದರೆ ಈ ತಕ್ಷಣಕ್ಕೆ ನಾವು ಎಚ್ಚೆತ್ಕೋಬೇಕು ಬಾಬ ಪಶುಪತಿ ಚಾರು ವಿಷಯನ ಅವ್ರ ಅಪ್ಪ ಅಮ್ಮನ ತಿಳಿಸ್ಬೇಕು ಚಾರುಗೆ ಜಯಂತನೇ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ ಈಗಿರೋ ಪರಿಸ್ಥಿತಿನ ಅವ್ರಿಗೆ ತಿಳಿಸೋಣ ಅವ್ರ ನಿರ್ಧಾರ ಏನು ಅಂತ ಗೊತ್ತಾಗುತ್ತೆ ಹೇಗೆ ಹೇಳೋದು ಬಾಬಾ ನಾನಿಲ್ಲಿರೋ ವಿಷಯ ನಮ್ಮ ತಂದೆ ತಾಯಿಗೆ ಗೊತ್ತಾದರೆ ನಾನು ಸಾಯ್ತೀನಿ ಅಂತ ಹೆದರಿಸಿದಾಳೆ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ ತಿಳಿಸ್ಲಿಲ್ಲ ಅಂದರೆ ನಾವು ತಪ್ಪಿತಸ್ಥರಾಗ್ತೀವಿ ಅದು ಕ್ಷಮಿಸಕ್ಕೆ ಆಗದೇ ಇರುವಂಥ ತಪ್ಪಾಗ್ಬಿಡುತ್ತೆ ವಿಷಯ ತಿಳಿಸೋದೇ ಒಳ್ಳೆಯದು ಚಾರು ಏನಾದ್ರು ಮಾಡಿಕೊಂಡ್ರೆ ಒಂದು ಕೆಲಸ ಮಾಡ ಏನೋ ಕೆಲಸದ ಮೇಲೆ ಅಂತ ಮನೆಯಿಂದ ಆಚೆ ಹೋಗೋಣ ಚಾರು ಅಪ್ಪ ಅಮ್ಮನ ಮೀಟ್ ಮಾಡಿ ಇರೋ ವಿಷಯ ಹೇಳೋಣ
ಆಮೇಲೆ ಅವರು ಇಲ್ಲಿಗೆ ಬಂದರೆ ಏನೂ ಗೊತ್ತಿಲ್ಲದೆ ಇರೋರ ಥರ ಇರಬೇಕು ಅಂತ ಹೇಳೋಣ. ಬರಲಿ ಮನೆಗೆ, ಆಮೇಲೆ ಏನಾಗುತ್ತೆ ನೋಡೋಣ. ಸರಿ ಬಾಬ, ಹಾಗೆ ಮಾಡೋದು ಒಳ್ಳೆಯದು. ಅಲ್ಲ, ಅವ್ರ ಹತ್ರ ಸಮಾಧಾನವಾಗಿ ಮಾತಾಡಿ, ಗಲಾಟೆ ಮಾಡೋಕ್ಕೆ ಹೋಗಬೇಡಿ. ಗಲಾಟೆ ಮಾಡೋ ವಿಷಯನ ಸುಮತಿ, ಹಾಗಲ್ಲ, ಜಯಂತಿ ಜೊತೆ ಮದುವೆ ವಿಚಾರ ತೆಗೆದ್ರೆ ಏನು ಹೇಳ್ತೀರಾ? ನಿಮ್ಮ ನಿರ್ಧಾರನ ಪಕ್ಕ ಮಾಡ್ಕೊಂಡು ಹೋಗಿ. ಹೌದಲ್ವಾ, ಅದು ನಿಜನೇ. ಚಾರು ಈ ಮನೆ ಸೊಸೆ ಅಂತ ನಾವೇ ಮಾತು ಕೊಟ್ಟಿದ್ದೀವಿ. ಮನಸ್ಸಿನಲ್ಲಿ ಆ ಆಸೆ ಹುಟ್ಟಿಸಿ ಈಗ ನಾವೇ ಸುಟ್ಟು ಹಾಕ್ಬಿಟ್ರೆ ಆ ಪಾಪನೂ ನಮಗೆ ಅಂಟ್ಕೊಂಡ್ಬಿಡುತ್ತೆ. ಆದರೆ ಅನಿವಾರ್ಯ. ನೋಡಿ, ಇರೋ ವಿಷಯ ಅವ್ರಿಗೆ ಹೇಳೋಣ, ಅವ್ರ ನಿರ್ಧಾರ ಏನು ಅಂತ ತಿಳ್ಕೊಳ್ಳೋಣ. ಏನಂತೀರ ಬಾವ? ಒಳ್ಳೆ ಯೋಚನೆ ಮಾಡಿದ್ದೀರಿ. ಮಕ್ಕಳಲ್ಲಿ ಸುಮತಿ? ಮಕ್ಕಳೆಲ್ಲ ಹೊರಗಡೆ ಹೋಗಿದ್ದಾರೆ. ಹೇಳಿ ಪಶುಪತಿ. ಅದೊಂದು ಇಂಗ್ಲಿಷ್ ಮೂವಿ ನೋಡಿಲ್ವಾ ನೀನು? ನಾನು ಎಲ್ಲಿ ನೋಡ್ತೀನಿ. ಸರಿ, ಈಗ ಕ್ಯಾಟ್ ವಾಕ್ ಹೇಳ್ಕೊಡ್ತೀನಿ, ಬನ್ನಿ. ನಾನು ರೆಡಿ, ನೀವಿಬ್ರು ಏನಾದ್ರು ಮಾಡ್ಕೊಳ್ಳಿ, ನಾನು ಹೋಗ್ತೀನಿ. ಸರಿ, ನಾನು ನೀನು ಪಾನಿಪುರಿ ತಿನ್ನ ಬಾ ಚಾರು. ನನ್ಗೆ ಹೋಗ್ತೀರಾ ನೀವು? ನಾನು ಬರ್ತೀನಿ, ಬಾ ಮತ್ತೆ.